ಸಾಯಂಕಾಲದ ಹೊತ್ತು ವಾತಾವರಣ ಸ್ವಲ್ಪ ತಣ್ಣಗಾಗಿದ್ದರಿಂದ ಅತ್ತೆ ಸೊಸೆಯರು ಶಾರದಾ ನಾಮಿಕ ಇಬ್ಬರು ಸೇರಿ ಸಗಣಿಯ ತಟ್ಟೆಯನ್ನು ಹಿಡಿದುಕೊಂಡು ಕೆರೆ ಕಟ್ಟೆಯ ಮೇಲೆ ನಡೆಯುತ್ತಾ ಎಲ್ಲಾದರೂ ಸಗಣಿ ಕಾಣಿಸುತ್ತೋ ಏನೋ ಎಂದು ನೋಡಿಕೊಂಡು ಮುಂದಕ್ಕೆ ಹೋಗುತ್ತಾ ಇರ್ತಾರೆ ಈ ಬಿಸಿಲು ಕಾಲ ಬಂತು ಅಂದ್ರೆ ಸಾಕು ಮನೆಯಲ್ಲಿ ಇರೋದಕ್ಕಿಂತ ನರಕದಲ್ಲಿ ಇರೋದೇ ಒಳ್ಳೆಯದು ಅನ್ಸುತ್ತೆ ಹೌದಾ ಅತ್ತೆ ಹಾಗಾದ್ರೆ ಮತ್ತೆ ನರಕಕ್ಕೆ ಯಾವಾಗ ಹೋಗ್ತೀರಾ ಅಂದ್ರೆ ಏನೇ ನಿನ್ನ ಉದ್ದೇಶ ನನ್ನನ್ನು ಸಾಯು ಅಂತ ಹೇಳ್ತಾ ಇದೀಯಾ ಚೇಚೆ ಅಂತಹ ಆಣಿಮುತ್ತೆಗಳು ನಾನೇ ಯಾಕೆ ಹೇಳ್ತೀನತ್ತೆ ನಿಮ್ಗೆ ಹೇಗೆ ಕಂಫರ್ಟ್ ಇದ್ರೋ ಹಾಗೆ ಮಾಡಿ ಇಲ್ಲ ಅಂದ್ರೆ ನರಕನ ಮಾತ್ರ ಮರಿಬೇಡಿ ಆ ಮಾತು ಕೇಳಿ ಸ್ವಲ್ಪ ಕೋಪದಿಂದ ನಾನು ಹೋಗೋದಲ್ವೇ ನಿನ್ನನ್ನು ಕಳಿಸ್ತೀನಿ ದಿಕ್ಕು ತಪ್ಪಿದ ಮಾತುಗಳನ್ನು ಪಕ್ಕದಲ್ಲಿಟ್ಟು ಸಗಣಿ ಎಲ್ಲಿದೆಯೋ ನೋಡು ಈ ದಿನ ಹೇಗಾದ್ರೂ ಸರಿ ನಾವು ಎರಡು ತಟ್ಟೆ ತುಂಬಾ ಸಗಣಿ ತಗೊಂಡು ಹೋಗ್ಬೇಕು ಆದ್ರೂ ಅತ್ತೆ ಮನೆ ಸುತ್ತು ಮನೆ ಮೇಲೆ ಸಗಣಿ ತಗೊಂಡು ಹೋಗಿ ಬರಣಿ ತಟ್ಟಿದ್ರೆ ತಣ್ಣಾಗಿರುತ್ತೆ ಅಂತ ಯಾರು ಹೇಳಿದ್ರು ಅತ್ತೆ ಹೇಳಿದವರ ಹೆಸರು ಹೇಳಿದ್ರೇನೆ ನೀನು ಸಗಣಿ ತಗೊಂಡು ಹೋಗ್ತೀಯ ಸೊಸೆ ಅಯ್ಯೋ ಅತ್ತೆ ನನ್ನ ಉದ್ದೇಶ ಅದಲ್ಲ ನಮ್ಮಂತಹ ಬಡವರಿಗಾಗಿ ಈ ಸಗಣಿ ಕೂಲಿಂಗ್ನ ಕಂಡು ಹಿಡಿದವರಿಗೆ ಒಂದು ನಮಸ್ಕಾರ ಮಾಡೋಣ ಅಂತ ಒಂದು ನಮಸ್ಕಾರನೇ ಹೊಡ್ತೀಯ ಕಾಲು ಕೂಡ ಬೀಳ್ತೀಯ ದೊಡ್ಡವರಾದ್ರೆ ಕೈ ಮುಗಿಯೋದು ತಪ್ಪಲ್ವಲ್ಲ ಅತ್ತೆ ಅಂದ್ರೆ ತಡ ಮಾಡದೆ ನನಗೆ ನಮಸ್ಕಾರ ಮಾಡಿ ನನ್ನ ಕಾಲಿಗೆ ಬೀಳು ನಾನೇ ಸಗಣಿನ ಬೆರಣಿ ಹಾಗೆ ಮನೆ ಸುತ್ತ ಮನೆ ಮೇಲೆ ಹಾಕಿದ್ರೆ ತಣ್ಣಗಿರುತ್ತೆ ಅಂತ ಹೇಳಿದ್ದು ಅಂದ್ರೆ ನನಗೆ ಕೈ ಮುಗಿಬೇಕನ್ಸಿಲ್ಲ ಅತ್ತೆ ಹಾರ ಹಾಕ್ಬೇಕು ಅಂತಿದೆ ಸಾಕೆ ಜೋಕು ಸಗಣಿ ಕಾಣುತ್ತಾ ನೋಡು ಎಂದು ಮಾತನಾಡಿಕೊಂಡು ಹೋಗುತ್ತಿರುವಾಗ ಸ್ವಲ್ಪ ದೂರದಲ್ಲೇ ಅತ್ತೆ ಸೊಸೆಯರಿಗೆ ಒಂದು ಸಗಣಿ ಮುದ್ದೆ ಕಾಣಿಸುತ್ತೆ ಅಷ್ಟೇ ಅತ್ತೆ ಸೊಸೆಯರು ಓಡುತ್ತಾ ಬರುತ್ತಾರೆ ಸೊಸೆ ಅನಾಮಿಕ ವಿನ್ ಆಗ್ತಾಳೆ ಆ ಸಗಣಿನ ತಗೊಂಡು ತನ್ನ ತಟ್ಟೆಯಲ್ಲಿ ಹಾಕುತ್ತಾಳೆ ಹಾಗೆ ಅತ್ತೆ ಸೊಸೆಯರು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಆ ಕೆರೆ ಸುತ್ತ ಕಾಣಿಸುವ ಸಗಣಿಯ ಮುದ್ದೆಯನ್ನು ಬುಟ್ಟಿಯಲ್ಲಿ ಹಾಕುತ್ತಾರೆ ಸ್ವಲ್ಪ ಸಮಯ ಕಳೆದ ನಂತರ ಸಗಣಿಯಿಂದ ತುಂಬಿದ ಸಗಣಿ ತಟ್ಟೆಯನ್ನು ತಗೊಂಡು ಮನೆಗೆ ಬರ್ತಾರೆ ಕತ್ತಲಾಗುತ್ತಾ ಇರುವಾಗ ಸಗಣಿ ಮುದ್ದೆಯನ್ನು ಬೆರಣಿ ಮಾಡಿ ಅವರ ಮನೆ ಸುತ್ತು ಹೊಡಿತಾ ಇರ್ತಾರೆ ಅದು ನೋಡಿ ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯ ಕೇಳುತ್ತಾರೆ ಅಜ್ಜಿ ಹೀಗೆ ಯಾಕೆ ಮಾಡ್ತಿದ್ದೀರಾ ಯಾಕೆ ಅಂದ್ರೆ ಮೊಮ್ಮಗನೇ ಬಿಸಿಲು ಕಾಲ ಬಿಸಿಲು ಬಹಳ ಬರ್ತಾ ಇದೆ ಅಲ್ಲ ಆ ಬಿಸಿಗೆ ಮನೆಯೆಲ್ಲ ಬಿಸಿಯಾಗಿ ನಮ್ಮನ್ನ ಮನೆಯೊಳಗೆ ಇರೋಕ್ ಬಿಡ್ತಾ ಇಲ್ವಲ್ಲ ಮಗನೇ ಅದಕ್ಕೆ ಸಗಣಿಯಿಂದ ಬೆರಣಿ ಹೊಡ್ತಾ ಇದ್ದೀನಿ ಅಯ್ಯೋ ಅಜ್ಜಿ ಇದೆಲ್ಲ ಯಾಕೆ ಹೇಳೋದು ಮನೆಯೆಲ್ಲ ತಣ್ಣಗಿರ್ಬೇಕು ಅಂತ ಹೇಳ್ಬೋದಲ್ಲ ಎಂದು ಹೇಳುತ್ತಲೇ ಶಾರದಾ ಬಾಯಿ ತೆಗೆಯುತ್ತಾಳೆ ಅದು ನೋಡಿ ಅನಾಮಿಕ ಹರೀಶ್ ನವ್ಯ ನಗುತ್ತಾ ಇರ್ತಾರೆ ಶಾರದಾ ಮಾತ್ರ ಕೋಪದಿಂದ ಗಬಗಬ ಮನೆ ಸುತ್ತ ಬೆರಣಿ ಹಾಕುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಿರುತ್ತದೆ ದಿನ ದಿನಕ್ಕೂ ಬಿಸಿಲಿನ ತೀವ್ರತೆ ಹೆಚ್ಚಾಗುತ್ತಿದ್ದರಿಂದ ಸಾಮಾನ್ಯರು ಹೊರಗೆ ಬರಬೇಕು ಅಂದರೆ ಭಯಪಡ್ತಾ ಇರ್ತಾರೆ ಒಂದು ದಿನ ಹರೀಶ್ ಭವ್ಯ ಬಿಸಿಲನ್ನು ತಡೆಯಲಾರದೆ ಅಳ್ತಾ ಇರ್ತಾರೆ ಅವರನ್ನು ಹೇಗೆ ಸಮಾಧಾನಿಸಬೇಕು ಶಾರದಾ ಅನಾಮಿಕ ರಮೇಶ್ ಪ್ರಸಾದರಿಗೆ ಅರ್ಥವಾಗುವುದಿಲ್ಲ ಇನ್ನು ಏನು ಮಾಡಬೇಕು ಮಕ್ಕಳೇ ಬಿಸಿಗೆ ಭಯಪಟ್ಟೆ ಆ ಬಿಸಿಲು ತಡಿಬಾರ್ದು ಅಂತಾನೆ ಮನೆ ಸುತ್ತ ಸಗಣಿಯಿಂದ ಬೆರಣಿ ಮಕ್ಕಿದ್ದು ಆದರೆ ಏನು ಪ್ರಯೋಜನ ಇಲ್ಲ ಅಜ್ಜಿ ಎರಡು ದಿನ ಸ್ವಲ್ಪ ತಣ್ಣಾಗಿದ್ದ ಹಾಗಿತ್ತು ಅಷ್ಟೇ ಅಲ್ವಾ ಮತ್ತೆ ಮಾಮೂಲಾಗಿ ಹೋಯ್ತು ಬಿಸಿಲು ಹಾಕಿ ಬರ್ತಾ ಇದ್ರೆ ಏನಿರುತ್ತೆ ಮಗು ನಮ್ಗೆ ಅವೆಲ್ಲ ಗೊತ್ತಿಲ್ಲ ಮಮ್ಮಿ ಹೊರಗೆ ನೋಡಿದ್ರೆ ಬಿಸಿಲು ಆಗಿದೆ ಮನೆಯೊಳಗೆ ನೋಡಿದ್ರೆ ಬಿಸಿಯಾಗಿದೆ ಈ ಎರಡನ್ನು ತಟ್ಕೊಳ್ಳೋದು ನಮ್ಮಿಂದ ಆಗಲ್ಲ ಸರಿ ಸರಿ ಮಕ್ಕಳೇ ಈ ದಿನ ಸಾಯಂಕಾಲ ನಿಮ್ಮ ತಾತೆಂಗೆ ಹೇಳಿ ಮನೆ ಮೇಲೆ ಹುಲ್ಲು ಹಾಕು ಅಂತ ಹೇಳ್ತೀನಿ ಸರಿನಾ ಏನಾದರೂ ಮಾಡು ಅಂತ ಹೇಳು ಅಜ್ಜಿ ಮನೆ ಮಾತ್ರ ತಣ್ಣಗಿರಬೇಕು ಎಂದು ಹೇಳಿ ಮನೆಯಲ್ಲಿ ಇರುವ ಬಿಸಿ ತಡೆಯಲಾರದೆ ಹೊರಗೆ ಹೋಗಿ ಒಂದು ಮರದ ಕೆಳಗೆ ಕೂತ್ಕೋತಾರೆ ಮಕ್ಕಳು ಬೀಸುತ್ತಿರುವ ಗಾಳಿ ಬಿಸಿಯಾಗಿದ್ದರಿಂದ ಮರದ ಕೆಳಗೆ ಬರುತ್ತಲೇ ತಣ್ಣಗಾಗುತ್ತದೆ ಅದರಿಂದ ಹರೀಶ್ ಭವ್ಯರಿಗೆ ಅಲ್ಲಿಯೇ ಸ್ವಲ್ಪ ಚೆನ್ನಾಗಿರುವ ಹಾಗೆ ಅನಿಸುತ್ತೆ ತಂಗಿ ಮನೆಯೊಳಗಿಂತ ಇಲ್ಲಿ ಬೆಟರ್ ಅಲ್ವಾ ಹೌದು ಅಣ್ಣಯ್ಯ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ತಕ್ಷಣ ತನ್ನ ಸೆಲ್ ಫೋನ್ ತಗೊಂಡು ಗಂಡ ಪ್ರಸಾದ್ಗೆ ಫೋನ್ ಮಾಡ್ತಾಳೆ ಹೊಲದ ದಂಡೆಯ ಮೇಲೆ ಮರದ ಹತ್ತಿರ ಕುಳಿತುಕೊಂಡಿರುವ ಪ್ರಸಾದ್ ಫೋನಿನ ಸೌಂಡ್ ಕೇಳಿ ಇಷ್ಟು ಬಿಸಿಲಿನ ಕಾಲದಲ್ಲಿ ಯಾರು ಫೋನ್ ಮಾಡಿರ್ತಾರೆ ಅಂದುಕೊಳ್ಳುತ್ತಲೇ ಫೋನನ್ನು ರಿಸೀವ್ ಮಾಡ್ಕೋತಾನೆ ಏನಯ್ಯ ತಿಂದ್ರ ಯಾವಾಗಲೂ ಇಲ್ಲದ್ದು ಹೊಸದಾಗಿದೇನು ಶಾರದಾ ಅದು ಮನೆಗೆ ಬರುವಾಗ ನೀನು ಮಗ ಸೇರಿ ಮನೆ ಮೇಲೆ ಹಚ್ಚೋದಕ್ಕೆ ಹುಲ್ಲು ತಗೊಂಬನ್ನಿ ಮನೆಯೆಲ್ಲ ತುಂಬ ಬಿಸಿಯಾಗಿದೆ ಅಂತ ನಾವಿರಲ್ಲ ಅಂತ ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ ಅಳ್ತಿದ್ದಾರಯ್ಯ ಹೌದಾ ಒಂದು ಕೆಲಸ ಮಾಡು ಶಾರದಾ ಸೊಸೆನ್ ಕೂಡ ಕಳಿಸು ನಾನು ಮಗ ಎತ್ಕೊಂಡು ಬರೋ ಹುಲ್ಲು ಮನೆ ಮೇಲಕ್ಕೆ ಸಾಕಾಗಲ್ಲ ಆಗಲೇ ಬಿಡಿ ಕಳಿಸ್ತೀನಿ
ಎಂದು ಹೇಳಿ ಶಾರದಾ ಫೋನ್ ಇಡ್ತಾಳೆ. ಅನಾಮಿಕಳಿಗೆ ವಿಷಯ ಹೇಳ್ತಾಳೆ. ಅದಕ್ಕೆ ಅನಾಮಿಕ ಒಪ್ಪಿಕೊಂಡು ಹೊಲದ ಹತ್ತಿರಕ್ಕೆ ಹೊರಡುತ್ತಾಳೆ. ಅತಿ ಕಷ್ಟದಿಂದ ಬಿಸಿಗೆ ನಡೆದು ನಡೆದು ಹೊಲ ಸೇರಿಕೊಳ್ಳುತ್ತಾಳೆ ಅನಾಮಿಕ. ಅಲ್ಲೇನೋ ಹುಲ್ಲೆಲ್ಲ ಸುಟ್ಟು ಹೋಗ್ತಾ ಇರುತ್ತದೆ. ಅದು ನೋಡಿ ಪ್ರಸಾದ್ ರಮೇಶು ಅಳ್ತಾ ಇರ್ತಾರೆ. ಹೇಗ್ ನಡೀತು ಮಾವಯ್ಯ, ಎಲ್ಲೋ ಬಿಸಿಲಿಗೆ ಬೆಂಕಿ ಹತ್ಕೊಂಡು ಹುಲ್ಲಿನ ಮೇಲೆ ಬಂದು ಬಿದ್ದ ಹಾಗಿದೆ. ಈಗ ಹಸುಗಳಿಗೆ ಮೇವು ಕೂಡ ಇಲ್ಲ ಎಂದು ದುಃಖ ಪಡುತ್ತಿರುವಾಗ ಹೊಲದಿಂದ ಪ್ರಸಾದ್ ರಮೇಶ್ ಅನಾಮಿಕ ಮೂವರು ಹೋಗುತ್ತಿರುತ್ತಾರೆ. ಅನಾಮಿಕಳಿಗೆ ಒಂದು ಕಡೆ ಒಂದು ಹೊಲದಲ್ಲಿ ಬಿದ್ದಿರುವ ಕಲ್ಲಂಗಡಿ ಹಣ್ಣು ಕಾಣಿಸುತ್ತದೆ. ಅದು ಮಾಯಾ ಕಲ್ಲಂಗಡಿ ಹಣ್ಣು ಅಂತ ಅನಾಮಿಕಳಿಗೆ ತಿಳಿಯದು. ಮಕ್ಕಳು ತಿನ್ನುತ್ತಾರೆ ಎಂದು ಆ ಕಲ್ಲಂಗಡಿ ಹಣ್ಣನ್ನು ತಗೊಂಡು ಮನೆಗೆ ಬರ್ತಾಳೆ. ಪ್ರಸಾದ್ ದುಃಖಪಡುತ್ತಾ ಹೊಲದ ಹತ್ತಿರ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ. ಇನ್ನು ಮಾರನೇ ದಿನ ಬಹಳ ಬಿಸಿಲಿರುವಾಗ ಮನೆಯಲ್ಲಿರುವ ಮಕ್ಕಳು ಅನಾಮಿಕ ತೆಗೆದುಕೊಂಡು ಬಂದ ಕಲ್ಲಂಗಡಿ ಹಣ್ಣು ನೋಡಿ ಕೊಯ್ದು ಕೊಡು ಅಂತ ಹೇಳುತ್ತಾರೆ. ಅನಾಮಿಕ ಅದು ಕಟ್ ಮಾಡುತ್ತಾಳೆ. ಅಷ್ಟೇ ಕಲ್ಲಂಗಡಿ ಹಣ್ಣು ಮತ್ತೆ ಅಂಟಿಕೊಂಡು ಒಂದು ದೊಡ್ಡ ಹಣ್ಣಿನ ಹಾಗೆ ಬದಲಾಗುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ಅದರ ಕಡೆನೆ ನೋಡ್ತಾ ಇರ್ತಾರೆ. ಹಾಗೆ ದೊಡ್ಡದಾದ ಕಲ್ಲಂಗಡಿ ಹಣ್ಣು ಒಂದೇ ಸಲಕ್ಕೆ ಒಂದು ಮನೆಯ ಹಾಗೆ ಬದಲಾಗುತ್ತದೆ. ಅದು ನೋಡಿ ಮಕ್ಕಳು ಎಷ್ಟೋ ಸಂತೋಷ ಪಡ್ತಾರೆ. ತಡ ಮಾಡದೆ ಆ ಕಲ್ಲಂಗಡಿ ಹಣ್ಣಿನ ಮನೆಯೊಳಗೆ ಹೋಗ್ತಾರೆ. ತಣ್ಣಗಿರುತ್ತದೆ, ಅದರಿಂದ ಮಕ್ಕಳು ಚಪ್ಪಾಳೆ ಹೊಡೆಯುತ್ತಾ ಸಂತೋಷ ಪಡುತ್ತಿರುತ್ತಾರೆ. ಶಾರದಾ ಅನಾಮಿಕ ಪ್ರಸಾದ್ ರಮೇಶ್ ಈಗ ಒಬ್ಬರ ನಂತರ ಒಬ್ಬರು ಕಲ್ಲಂಗಡಿ ಹಣ್ಣಿನ ಮನೆಯೊಳಗೆ ಹೋಗ್ತಾರೆ. ಮಾಯಾ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಎಲ್ಲವೂ ಇರುತ್ತದೆ. ಒಂದು ಮೂಲೆಯಲ್ಲಿ ಕಿಚನ್ ಇರುತ್ತೆ, ಮತ್ತೊಂದು ಮೂಲೆಯಲ್ಲಿ ಮನೆ ಸಾಮಾನು ಇರುತ್ತೆ, ಇನ್ನೊಂದು ಕಡೆ ಸೋಫಾ ಸೆಟ್ ಕೂಡ ಇರುತ್ತೆ, ಮತ್ತೊಂದು ಕಡೆ ಡೈನಿಂಗ್ ಟೇಬಲ್ ಇರುತ್ತೆ, ಎರಡು ಬೇರೆ ಬೇರೆ ರೂಮುಗಳಿರುತ್ತದೆ, ಪ್ರತಿ ರೂಮಿನಲ್ಲೂ ಬೆಡ್ ಇರುತ್ತದೆ. ಹರೀಶ್ ಭವ್ಯ ಆ ಬೆಡ್ ಮೇಲೆ ಸಂತೋಷದಿಂದ ಮಲ್ಕೊಂಡಿರ್ತಾರೆ. ಅಜ್ಜಿ, ನಮ್ಮ ಕಲ್ಲಂಗಡಿ ಹಣ್ಣಿನ ಮನೆ ಚೆನ್ನಾಗಿದೆ ಅಲ್ವಾ, ಎಷ್ಟು ತಣ್ಣಗಿದೆಯೋ, ಹೀಗೆ ಬೆಡ್ ಮೇಲೆ ಮಲ್ಕೋತಾನೆ ಹಾಗೆ ನಿದ್ರೆ ಬರುತ್ತೆ. ಹೌದು ಅಜ್ಜಿ, ತುಂಬ ಚೆನ್ನಾಗಿದೆ ಎಂದು ಮಕ್ಕಳು ಸಂತೋಷ ಪಡುತ್ತಿರುತ್ತಾರೆ. ಇನ್ನು ಆಗಿನಿಂದ ಎಲ್ಲರೂ ಸೇರಿ ಆ ಮಾಯಾ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಇರುತ್ತಾ ಜೀವನ ಸಾಗಿಸುತ್ತಾ ಇರ್ತಾರೆ. ಇದು ಈ ದಿನದ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬಡ ಸೊಸೆ ಅನಾಮಿಕ ತಾನು ತಯಾರು ಮಾಡಿದ ಮರದ ಗೊಂಬೆಗಳನ್ನು ತೆಗೆದುಕೊಂಡು ಬಂದು ಹೊರಗೆ ಜಗಲಿಯ ಮೇಲಿದ್ದ ಬುಟ್ಟಿಯಲ್ಲಿ ತುಂಬುತ್ತಾಳೆ. ಅತ್ತೆ ಶಾರದಾ ಬುಟ್ಟಿಯ ಹತ್ತಿರಕ್ಕೆ ಬಂದು ದುಃಖದ ಮುಖ ಮಾಡಿ ಕಾಲುವೆ ದಾಟಿಕೊಂಡು ಟೌನ್ಗೆ ಹೋಗಿ ನೀನು ತಯಾರು ಮಾಡಿದ ಮರದ ಗೊಂಬೆ ಮಾರದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಸೊಸೆ. ಆದರೆ ತಪ್ಪಲ್ಲ ಅತ್ತೆ, ಮೊದಲೇ ನೀನು ಕಡ್ಡಿ ಹಾಕಿದ್ಯಾ, ಮೊಣಕಾಲಿನ ತನಕ ಬರೋ ನೀರನ್ನು ತಡೆಯಲಾರದೆ ಕೊಚ್ಕೊಂಡು ಹೋಗ್ತೀಯಾ ಅಂತ ನನಗೆ ಭಯ ಸೊಸೆ. ಭಯಪಡ್ತಾ ಮನದ ಹತ್ರನೇ ಇದ್ರೆ ಏನು ಬಂತು ಅತ್ತೆ, ಎಷ್ಟೋ ಕಷ್ಟಪಟ್ಟು ಕಾಡಿನಿಂದ ಮರ ಕಡ್ಕೊಂಬಂದು ಅವನ್ನ ಚಕ್ಕೆ ಹಾಗೆ ಮಾಡಿ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಗೊಂಬೆಗಳ ಹಾಗೆ ಬದಲಾಯಿಸಿ ಮನೆ ಹತ್ರ ಇಟ್ಕೊಂಡು ಮೆಚ್ಕೊಳ್ಳೋದಕ್ಕಲ್ವಲ್ಲ ಅತ್ತೆ ಎಂದು ಅನಾಮಿಕ ಅಂದು ಬುಟ್ಟಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಮನೆಯಿಂದ ಹೊರಗೆ ಹೊರಟು ಬೀದಿಯ ಹಿಂದ್ಗಡೆ ನಡೆದುಕೊಳ್ಳುತ್ತಾ ಆಟೋ ಸ್ಟ್ಯಾಂಡ್ ಹತ್ತಿರಕ್ಕೆ ಬರುತ್ತಾಳೆ. ಅಲ್ಲಿ ಇಬ್ಬರ ಹತ್ತಿರಕ್ಕೆ ಹೋಗಿ ಕೇಳುತ್ತಾಳೆ. ಅವರು ನೀರಿನಿಂದ ಹೋಗುವುದಿಲ್ಲ ಎಂದು ಹೇಳುತ್ತಾರೆ. ಮೂರನೆಯ ಆಟೋ ಹತ್ತಿರ ಶ್ರೀಕಾಂತ್ ಇರುತ್ತಾನೆ, ಸ್ವಲ್ಪ ಅನಾಮಿಕಳಿಗೆ ತಿಳಿದವನು. ಅಕ್ಕ, ಏನು ಈ ಕಡೆ ಬಂದೆ? ಟೌನ್ಗೆ ಹೋಗಿ ಮರದ ಗೊಂಬೆಗಳನ್ನು ಮಾರಬೇಕು ಅಂದ್ಕೊಂಡಿದ್ದೀನಿ ತಮ್ಮ ಎಂದು ಹೇಳುತ್ತಿದ್ದರೆ ಅವರ ಹತ್ತಿರಕ್ಕೆ ಅದಕ್ಕೂ ಮೊದಲು ಮಾತನಾಡಿದ ಮಲ್ಲೇಶ್ ಬರ್ತಾನೆ. ನೋಡಮ್ಮ, ಇಲ್ಲಿ ಯಾವ ಆಟನೂ ಕಾಲುವೆ ಮೇಲಿಂದ ಹೋಗಲ್ಲ, ಊರಿನ ಸುತ್ತ ತಿರ್ಕೊಂಡು ಹೋಗುತ್ತೆ, ಹೋಗೋದಕ್ಕೆ 100 ರೂಪಾಯಿ ಆಗುತ್ತೆ. ಹೌದಕ್ಕ, ಇಲ್ಲಿ ಅಣ್ಣ ಹೇಳಿದ್ದೆ ಫೈನಲು, ಇನ್ಮೇಲೆ ನಿನ್ನಿಷ್ಟ, ಅದಕ್ಕಿಂತ ಕಡಿಮೆ ಬರೋದಕ್ಕಾಗಲ್ಲ, ಕಾಲುವೆ ದಾಟಿ ಆಟೋ ಹೋಗೋದಿಲ್ಲ ಎಂದು ಹೇಳುತ್ತಿರುವಾಗ ಅವರ ಹತ್ತಿರಕ್ಕೆ ಎತ್ತಿನ ಗಾಡಿಯ ಮೇಲೆ ಗೋವಿಂದ್ ಅಪರ್ಣ ಸೇರಿ ನೋವಿನಿಂದ ದುಃಖ ಪಡುತ್ತಿರುವ ಸೊಸೆ ಸುರೇಖಳನ್ನು ಕರ್ಕೊಂಡು ಬರ್ತಾರೆ. ಮಲ್ಲೇಶ್ನನ್ನು ಬೇಡಿಕೊಳ್ಳುತ್ತಾ ಇರುತ್ತಾರೆ. ಅದಕ್ಕೆ ಮಲ್ಲೇಶ್ ಕೇಳೋದಿಲ್ಲ, ಹೆಚ್ಚಿನ ದುಡ್ಡು ಕೇಳಿ ಊರೆಲ್ಲ ತಿರುಗಿ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗೋವಿಂದ್ ಕೈ ಜೋಡಿಸಿ ಬೇಡಿಕೊಳ್ತಾ ಇರ್ತಾನೆ. ಊರೆಲ್ಲ ತಿರುಗುವಷ್ಟು ಸಮಯ ಇಲ್ಲ ಸ್ವಾಮಿ, ಮಗು ಅಡ್ಡ ತಿರುಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿನಗೆ ಪುಣ್ಯ ಬರುತ್ತೆ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಆಟೋನ ಕಾಲುವೆಯಿಂದ ಹೋಗ್ಲಿಕ್ಕೆ ಬಿಡಪ್ಪ ಎಂದು ಎಷ್ಟು ಬೇಡಿಕೊಂಡರೂ ಮಲ್ಲೇಶ್ ಕೇಳುವುದಿಲ್ಲ, ಮತ್ತೊಂದು ಆಟೋವನ್ನು ಹೋಗಲಿಕ್ಕೆ ಬಿಡೋದಿಲ್ಲ. ಸುರೇಖ ನೋವನ್ನು ತಡೆಯಲಾರದೆ ಹೋಗುತ್ತಾಳೆ, ಅಳುತ್ತಾ ಇರುತ್ತಾಳೆ. ಇಲ್ಲಿ ನೋಡಪ್ಪ ಯಜಮಾನ, ಇದುವರೆಗೂ ನೀರಿನಲ್ಲಿ ಓಡೋ ಆಟೋ ಬಂದಿಲ್ಲ, ಬರೋಲ್ಲ ಕೂಡ. ಒಂದು ವೇಳೆ ಕರುಣ ಬಿಟ್ಟು ನಾನು ಕರ್ಕೊಂಡು ಹೋದ್ರೆ ನೀರೆಲ್ಲ ಮುಳುಗಿ ಆಟೋ ಹಾಳಾಗೋಗುತ್ತೆ, ಆಟೋ ಕೆಲಸ ಮಾಡಲ್ಲ. ಈಗ ನಾನು ಕರುಣ ಬಿಟ್ಟರೆ ಆಮೇಲೆ ನಾನು ಬಹಳ ನಷ್ಟಪಡಬೇಕಾಗಿ ಬರುತ್ತೆ ಎಂದು ಹೇಳುತ್ತಾನೆ. ಇನ್ನು ಮಾಡುವುದಕ್ಕೇನು ಇಲ್ಲದೆ ಗೋವಿಂದ್ ನಿಧಾನವಾಗಿ ಎತ್ತಿನ ಬಂಡಿಯನ್ನು ಕಾಲುವೆ ಹತ್ತಿರ ತಗೊಂಡು ಬರ್ತಾನೆ. ಅವರು ನಂಬಿಕೊಂಡ ಊರಿನ ದೇವತೆಗೆ ನಮಸ್ಕರಿಸುತ್ತಾರೆ. ಎತ್ತಿನ ಬಂಡಿಯನ್ನು ಕಾಲುವೆಯಲ್ಲಿ ನಿಧಾನವಾಗಿ ಓಡಿಸುತ್ತಾ ಇರುತ್ತಾನೆ. ನೀರಿನ ಪ್ರವಾಹ ಮಾಮೂಲಿಯಾಗಿ ಇರುತ್ತದೆ.
ದಡದಲ್ಲಿ ನಿಂತ ಅನಾಮಿಕ ನೀರಿನಲ್ಲಿ ಹೋಗುತ್ತಿರೋ ಎತ್ತಿನ ಬಂಡಿಯನ್ನು ಟೆನ್ಷನ್ ಪಡುತ್ತಾ ನೋಡುತ್ತಾ ಇರುತ್ತಾಳೆ. ನಿಧಾನ ನಿಧಾನವಾಗಿ ಎತ್ತಿನ ಬಂಡಿ ನೀರಿನ ಕಾಲುವೆ ದಾಟಿಕೊಂಡು ಆ ಕಡೆ ದಡಕ್ಕೆ ಹೋಗುತ್ತದೆ. ಅನಾಮಿಕ ಉಸಿರೆಳೆಕೊಳ್ಳುತ್ತಾಳೆ. ಆ ನಂತರ ನಿಧಾನವಾಗಿ ಅನಾಮಿಕ ಕಾಲುವೆ ನೀರಿನಲ್ಲಿ ನಡೆಯುತ್ತಾ ಆ ದಡದಿಂದ ಈ ದಡಕ್ಕೆ ಬರುತ್ತಾಳೆ. ಹಾಗೆ ನಡೆದುಕೊಳ್ಳುತ್ತಾ ಟೌನ್ಗೆ ಹೋಗಿ ಬುಟ್ಟಿಯಲ್ಲಿರುವ ಮರದ ಗೊಂಬೆಗಳನ್ನು ಮಾರುತ್ತಾ ಇರುತ್ತಾಳೆ. ಇನ್ನು ಕತ್ತಲಾಗುತ್ತಾ ಇರುವಾಗ ಎರಡು ಮೂರು ಗೊಂಬೆಗಳನ್ನು ಮಾರಿಕೊಂಡು ತಿರುಗಿ ಕಾಲುವೆ ಹತ್ತಿರ ಬರುತ್ತಾಳೆ. ಆಗ ನೀರಿನ ಪ್ರವಾಹ ಸ್ವಲ್ಪ ಹೆಚ್ಚಾಗಿರುತ್ತದೆ. ಈಗ ಹೇಗೆ, ಒಂದು ಕಡೆ ಕತ್ತಲಾಗ್ತಾ ಇದೆ, ಮತ್ತೊಂದು ಕಡೆ ನೀರಿನ ಪ್ರವಾಹ ಹೆಚ್ಚಾಗಿದೆ, ಮನೆ ಹತ್ರ ಏನೋ ಮಕ್ಕಳು ನನಗಾಗಿ ಎದುರು ನೋಡ್ತಾ ಇರ್ತಾರೆ ಎಂದು ಅಂದುಕೊಂಡು ಏನೋ ಒಂದು ವಿಧದಿಂದ ದೇವರ ಮೇಲೆ ಭಾರ ಹಾಕಿ ಬುಟ್ಟಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ನೀರಿನ ಮೇಲೆ ಜಾಗ್ರತೆಯಾಗಿ ನಿಧಾನವಾಗಿ ನಡೆಯುತ್ತಾ ಅತಿ ಕಷ್ಟದಿಂದ ಪ್ರಾಣ ಅಂಗೈಯಲ್ಲಿ ಇಟ್ಟುಕೊಂಡು ಈ ಕಡೆ ದಡಕ್ಕೆ ಸೇರಿಕೊಳ್ಳುತ್ತಾಳೆ. ಆ ನಂತರ ಉಸಿರೆಳೆದುಕೊಂಡು ಮನೆಗೆ ಬರುತ್ತಾಳೆ. ಮನೆ ಬಾಗಿಲ ಹತ್ತಿರ ಮಕ್ಕಳು ಹರೀಶ್ ಭವ್ಯರ ಜೊತೆ ಶಾರದ ಕೂಡ ಎದುರು ನೋಡುತ್ತಾ ಇರ್ತಾಳೆ. ಮೊಣಕಾಲಿನವರೆಗೂ ಒದ್ದೆಯಾದ ಬಟ್ಟೆ ಜೊತೆಗೆ ಮನೆಗೆ ಬಂದ ಅನಾಮಿಕಳನ್ನು ನೋಡುತ್ತಲೇ ಶಾರದಳ ಮನಸ್ಸು ಸಂತೋಷವಾಗುತ್ತದೆ. ಸ್ವಲ್ಪ ಸಮಯದ ನಂತರ ಕೂಲಿ ಕೆಲಸಕ್ಕೆ ಹೋದ ಪ್ರಸಾದ ರಮೇಶ್ ಕೂಡ ಮನೆಗೆ ತಿರುಗಿ ಬಂದಿದ್ದರಿಂದ ಎಲ್ಲರೂ ಸೇರಿ ಇದ್ದಿದ್ದರಲ್ಲಿ ತಿಂದಿರುತ್ತಾರೆ. ಮತ್ತೆ ಸ್ವಲ್ಪ ಸಮಯ ಕಳೆಯುತ್ತದೆ. ಒಂದು ಮಂಚದಲ್ಲಿ ಶಾರದಾ ಮಕ್ಕಳು ಮಲ್ಕೋತಾರೆ, ಮತ್ತೊಂದು ಮಂಚದಲ್ಲಿ ಪ್ರಸಾದ ರಮೇಶ್ ಮಲ್ಕೊಂಡಿರ್ತಾರೆ. ಅನಾಮಿಕ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಮಲಗಿರುತ್ತಾಳೆ. ಆದರೆ ಅನಾಮಿಕಳಿಗೆ ನಿದ್ರೆ ಬರುತ್ತಿರಲಿಲ್ಲ. ಸಮಯ ಮಾತ್ರ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ. ನಿದ್ರೆ ಬಾರದ ಅನಾಮಿಕ ಕಿಟಕಿ ಹತ್ತಿರ ನೀರಿನಲ್ಲಿ ನಡೆಯುವ ಆಟದ ಬಗ್ಗೆ ಆಲೋಚಿಸುತ್ತಾ ಇರುತ್ತಾಳೆ. ಮಿಂಚಿನಂತಹ ಆಲೋಚನೆ ಬರುತ್ತದೆ. ಅನಾಮಿಕ ಮುಖ ಮೊಂಬತ್ತಿ ಹಾಗೆ ಬೆಳಗ್ಗೆ ಹೋಗುತ್ತದೆ. ತನ್ನಲ್ಲಿ ತಾನು ಸಂತೋಷ ಪಡುತ್ತಾ, ನನಗೆ ಬಂದ ಆಲೋಚನೆ ಪ್ರಕಾರ ನೀರಿನಲ್ಲಿ ನಡೆಯುವ ಮರದ ಆಟೋ ತಯಾರಿಸಿದರೆ ಚೆನ್ನಾಗಿರುತ್ತೆ. ನಾಳೆ ಬೆಳಿಗ್ಗೆನೆ ಕಾಡಿನ ಮರ ತಂದು ಆಟೋ ತಯಾರು ಮಾಡ್ತೀನಿ. ಎಷ್ಟು ನೀರಿನ ಪ್ರವಾಹ ಬಂದರೂ ಯಾವ ರೀತಿಯ ತೊಂದರೆ ಇಲ್ಲದಿರುವ ಹಾಗೆ ಮರದ ಆಟೋವನ್ನು ತಯಾರು ಮಾಡಬೇಕು ಎಂದು ಗಟ್ಟಿಯಾದ ನಿರ್ಣಯ ತೆಗೆದುಕೊಳ್ಳುತ್ತಾಳೆ. ಇನ್ನು ಹಾಯಾಗಿ ಮಲಗುತ್ತಾಳೆ. ಮಾರನೇ ದಿನ ಮಕ್ಕಳನ್ನು ಸ್ಕೂಲಿಗೆ, ತಂದೆ ಮಗನನ್ನು ಕೆಲಸಕ್ಕೆ ಕಳಿಸಿ ಅನಾಮಿಕ ಕಾಡಿಗೆ ಹೋಗುತ್ತಾಳೆ. ಅಲ್ಲಿ ತನಗೆ ಬೇಕಾದಂತಹ ಮರಗಳಿಗಾಗಿ ಉಪಯೋಗ ಪಡುವ ಮರಗಳನ್ನು ಕಡಿದು ಮರದ ತುಂಡುಗಳನ್ನು ಮಾಡಿ ಅವುಗಳನ್ನು ತೆಗೆದುಕೊಂಡು ಮನೆಗೆ ತಿರುಗಿ ಬರುತ್ತಾಳೆ. ರಾತ್ರಿ ಹಗಲು ಸ್ವಲ್ಪ ದಿನದ ಕಾಲ ಬಹಳ ಕಷ್ಟಪಡುತ್ತಾಳೆ. ಕೊನೆಗೆ ಅನಾಮಿಕ ಅಂದುಕೊಂಡ ವಿಧದಿಂದ ಮರದ ಆಟೋವನ್ನು ತಯಾರು ಮಾಡುತ್ತಾಳೆ. ಅನಾಮಿಕ ಒಂದು ಇಂಜಿನ್ ಅನ್ನು ಚಕ್ರದ ಆಟೋಗೆ ಬಿಗಿಸುತ್ತಾಳೆ. ನೀರು ಹೋಗದ ಹಾಗೆ ತಕ್ಕ ಏರ್ಪಾಟು ಮಾಡುತ್ತಾಳೆ. ಆ ವಿಷಯ ಮನೆಯವರು ತಿಳಿದುಕೊಂಡು ಅನಾಮಿಕಳನ್ನು ಎಷ್ಟು ಅಭಿನಂದಿಸುತ್ತಾರೆ. ನೀರಿನಲ್ಲಿ ನಡೆಯುವ ಮರದ ಆಟೋದಲ್ಲಿ ತನ್ನವರನ್ನು ಕೂರಿಸಿಕೊಂಡು ಕಾಲುವೆ ಹತ್ತಿರ ಬರುತ್ತಾಳೆ. ಕಾಲುವೆಯಲ್ಲಿ ನೀರಿನ ಪ್ರವಾಹ ಹೆಚ್ಚಾಗಿರುತ್ತದೆ. ಅನಾಮಿಕಳಿಗೆ ತಾನು ತಯಾರು ಮಾಡಿದ ಮರದ ಆಟೋ ಮೇಲೆ ಗಟ್ಟಿಯಾದ ನಂಬಿಕೆ ಇರುತ್ತದೆ. ಅದರಿಂದ ಕಾಲುವೆಯಲ್ಲಿ ನಿಧಾನವಾಗಿ ಆಟೋವನ್ನು ನಡೆಯುತ್ತಾ ಮುಂದಕ್ಕೆ ಹೋಗುತ್ತಿರುತ್ತಾಳೆ. ನೀರಿನ ಪ್ರವಾಹವನ್ನು ಅನಾಮಿಕ ತಯಾರು ಮಾಡಿದ ಮರದ ಆಟ ತಟ್ಟುಕೊಳ್ಳುತ್ತದೆ. ಎಂತಹ ತೊಂದರೆ ಇಲ್ಲದೆ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತದೆ. ಎಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ. ತಿರುಗಿ ಅವರನ್ನು ಮತ್ತೆ ಈ ದಡಕ್ಕೆ ತರುತ್ತಾಳೆ ಅನಾಮಿಕ. ಆಗಲೇ ಅಲ್ಲಿಗೆ ಶ್ರೀಕಾಂತ್ ಹೊಟ್ಟೆ ನೋವಿನಿಂದ ದುಃಖ ಪಡುತ್ತಿರುವ ತನ್ನ ಹೆಂಡತಿ ಲಕ್ಷ್ಮಿಯನ್ನು ತಗೊಂಡು ಬರ್ತಾನೆ. ಅಕ್ಕ ಅಕ್ಕ, ನನ್ನ ಹೆಂಡತಿ ಹೊಟ್ಟೆ ನೋವಿಂದ ದುಃಖ ಪಡ್ತಿದ್ದಾಳಕ್ಕ, ಅರ್ಜೆಂಟಾಗಿ ಟೌನ್ನಲ್ಲಿರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಊರೆಲ್ಲ ತಿರುಕೊಂಡು ಹೋದರೆ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರಕ್ಕ ಎಂದು ಶ್ರೀಕಾಂತ್ ಹೇಳುತ್ತಲೇ ತನ್ನ ಮರದ ಆಟೋದಲ್ಲಿರುವ ತನ್ನವರನ್ನು ಅಲ್ಲಿಗೆ ಬಿಟ್ಟು ಶ್ರೀಕಾಂತನನ್ನು ಅವನ ಹೆಂಡತಿಯನ್ನು ಕೂರಿಸಿಕೊಂಡು ಕಾಲುವೆಯಲ್ಲಿ ನೀರಿನ ಆಟೋ ನಡೆಸುತ್ತಾ ಈ ಕಡೆ ದಡಕ್ಕೆ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸುತ್ತಾಳೆ. ಶ್ರೀಕಾಂತ್ ತನ್ನ ಹೆಂಡತಿಯನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಟು ಹೋಗುತ್ತಾನೆ. 10 ನಿಮಿಷದ ನಂತರ ಶ್ರೀಕಾಂತ್ ಹೊರಗೆ ಬಂದು ಮರದ ಆಟೋದಲ್ಲಿ ಕುಳಿತುಕೊಂಡ ಅನಾಮಿಕಳಿಗೆ ನಮಸ್ಕರಿಸುತ್ತಾನೆ. ನನ್ನನ್ನು ಕ್ಷಮಿಸಕ್ಕ, ಆ ದಿನ ನಾನು ಹೀಗೆ ಹೆರಿಗೆ ನೋವಿನಿಂದ ದುಃಖ ಪಡುತ್ತಿರುವ ಒಂದು ತಂಗಿಯ ದುಃಖವನ್ನು ಅರ್ಥ ಮಾಡಿಕೊಳ್ಳದೆ ಮೂರ್ಖವಾಗಿ ಪ್ರವರ್ತಿಸಿದೆ. ನಾನೆಷ್ಟು ತಪ್ಪು ಮಾಡಿದೆ ಅಂತ ನನಗೀಗ ಅರ್ಥವಾಗಿದೆ. ಈಗಲಾದರೂ ನಿನ್ನ ತಪ್ಪು ತಿಳಿದುಕೊಂಡೆ. ನೀನು ನನ್ನನ್ನು ಮತ್ತೆ ಕ್ಷಮಿಸಬೇಕಕ್ಕ. ಆ ದಿನ ನಾನು ನಿನಗೆ ಎಂತಹ ಸಹಾಯ ಮಾಡದೆ ಹೋದರೂ ಅದನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ನನ್ನ ಹೆಂಡತಿಯನ್ನು ನಿನ್ನ ಮರದ ಆಟದಲ್ಲಿ ಕರ್ಕೊಂಬಂದು ಕಾಪಾಡದೆ ನೀನು ತಣ್ಣಗಿರಬೇಕಕ್ಕ ಎಂದು ಹೇಳುತ್ತಲೇ ಅನಾಮಿಕ ಸಂತೋಷಪಡುತ್ತಾಳೆ. ಇನ್ನು ಆ ದಿನದಿಂದ ನೀರಿನಲ್ಲಿ ನಡೆಯುವ ತನ್ನ ಮರದ ಆಟವನ್ನು ನಡೆಸಿಕೊಳ್ಳುತ್ತಾ ಕಡಿಮೆ ದುಡ್ಡು ತೆಗೆದುಕೊಳ್ಳುತ್ತಾ ಎಲ್ಲರಿಗೂ ಸಹಾಯ ಮಾಡುತ್ತಾ ತಾನು ತನ್ನ ಕುಟುಂಬದಿಂದ ಎಷ್ಟೋ ಸಂತೋಷವಾಗಿ ಜೀವಿಸುತ್ತಾ ಇರುತ್ತಾಳೆ.